ಆ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿರೋದು ಒಂದೇ ಶ್ರದ್ಧಾಂಜಲಿ ವಾಹನ ಆ ಇರೋ ಒಂದು ಶ್ರದ್ಧಾಂಜಲಿ ವಾಹನವೂ ಕೂಡ ಮೂಲೆ ಸೇರಿ ಧೂಳು ಹಿಡಿತಾ ಇದೆ ಈಗ ಜಿಲ್ಲೆಯ ಜನರು ಮೃತದೇಹಗಳನ್ನು ಸಾಗಿಸ್ಲಿಕ್ಕೆ ಆಸ್ಪತ್ರೆಗಳಿಂದ ಊರುಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ಆ ಜಿಲ್ಲೆ ಅಲ್ಲಿರುವಂತಹ ಸಮಸ್ಯೆ ಈ ರೀತಿ ಬಂದಿರೋದು ಯಾಕೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯದ ಬಹುತೇಕ ಶ್ರದ್ಧಾಂಜಲಿ ವಾಹನ ಬಂದ್ ಶವ ಸಾಗಿಸಲು ಬಡವರ ಪರದಾಟ ಸರ್ಕಾರ ಜಿಲ್ಲಾಸ್ಪತ್ರೆಯಲ್ಲಿ ಮೃತರಾಗುವ ಬಡವರ ಮೃತದೇಹಗಳನ್ನು ಸಾಗಿಸೋಕೆ ಜಿಲ್ಲಾಸ್ಪತ್ರೆಗೆ ಶ್ರದ್ಧಾಂಜಲಿ ವಾಹನ ಕೊಟ್ಟಿತ್ತು ಎರಡ್ ಸಾವಿರದ ಹದಿನೇಳರಿಂದ ಶ್ರದ್ಧಾಂಜಲಿ ವಾಹನ ಬಡವರು ಮತ್ತು ಅನಾಥರ ಶವಗಳಿಗೆ ಅನುಕೂಲ ಆಗಿತ್ತು ಪ್ರತಿ ತಿಂಗಳು ಕನಿಷ್ಠ ಹತ್ತರಿಂದ ಗರಿಷ್ಠ ಮೂವತ್ತೈದು ಶವಗಳು ಈ ವಾಹನದ ಮೂಲಕ ಇತ್ತು ಅಪಘಾತ ಅನಾರೋಗ್ಯ ಸೇರಿದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟವರನ್ನ ಈ ವಾಹನದಲ್ಲಿ ಇತ್ತು ಆದರೆ ಈಗ ಸರ್ಕಾರದ ಶ್ರದ್ಧಾಂಜಲಿ ವಾಹನ ಕೆಟ್ಟು ಮೂಲೆ ಸೇರಿ ಮೂರು ವರ್ಷ ಕಳೆದರೂ ವಾಹನ ದುರಸ್ತಿ ಮಾಡುವ ಕಾರ್ಯ ಮಾತ್ರ ಆಗ್ತಾ ಇಲ್ಲ ಚಾನ್ಸ್ ಅಂತ ಮೃತದೇಹಗಳನ್ನು ಒಯ್ಯೋ ಖಾಸಗಿ ವಾಹನಗಳ ಮಾಲೀಕರು ಮನ ಬಂದಂತೆ ದುಡ್ಡು ಕೇಳ್ತಾ ಇದ್ದಾರೆ ಮೃತರ ಊರು ಕಿಲೋಮೀಟರ್ ದೂರ ಹಣ ಕೇಳ್ತಾ ಇದ್ದಾರೆ ಹೀಗಾಗಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ಬಂದು ಚಿಕಿತ್ಸೆ ಫಲಿಸದೆ ಮೃತಪಟ್ಟವರ ಸಂಬಂಧಿಕರು ಊರಿಗೆ ಹೆಣ ಒಯ್ಯೋದಕ್ಕೆ ಹೆಣಗಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಮೂರು ಗಾಡಿ ಬಂದಿಲ್ಲ ಅವರು ಪಾಪ ಒಂದು ಎಂಟು ದಿನ ಹತ್ತು ದಿನ ಇಲ್ಲಿ ಇದ್ದಿರ್ತಾರೆ ಹಾಸ್ಪಿಟಲ್ನಾಗೆ ಮ್ಯಾಗ ಅವ್ರಿಗೆ ಹೆಣ ವಾಯಕ್ಕೆ ಶ್ರದ್ಧಾಂಜಲಿ ಗಾಡಿ ಇಲ್ಲ ಆಮ್ಯಾಗ ಪಾಪ ಪ್ರೈವೇಟ್ನಲ್ಲಿ ಅವರು ಕೇಳಿದರಂದ್ರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕೇಳ್ತಾರೆ ಎಷ್ಟೋ ಜನ ಕಡೆ ದುಡ್ಡು ಇದ್ದಿದ್ದಿಲ್ಲ ಸರ್ಕಾರಲಿಂತ್ರ ಒಂದು ಶ್ರದ್ಧಾಂಜಲಿ ಗಾಡಿ ಮಾ ಅನುಕೂಲ ಮಾಡಿದ್ರೆ ಒಳ್ಳೇದಾಗಿದ್ದೈತೆ ಶ್ರದ್ಧಾಂಜಲಿ ವಾಹನ ತುಕ್ಕು ಹಿಡಿದು ಧೂಳು ತಿಂತಾ ಮೂಲೆ ಸೇರಿದೆ ಇದು ಬಡವರ ಶವಗಳನ್ನು ಸಾಗಿಸೋಕೆ ದೊಡ್ಡ ಸಂಕಟ ತಂದೊಡ್ಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಳಗಾವಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆಗೆ ಬಂದಿದ್ದ ಆಂಬ್ಯುಲೆನ್ಸ್ ವಾಹನವನ್ನು ಶ್ರದ್ಧಾಂಜಲಿ ವಾಹನಕ್ಕಾಗಿ ಪರಿವರ್ತಿಸಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಮೇ ತಿಂಗಳವರೆಗೂ ಶ್ರದ್ಧಾಂಜಲಿ ವಾಹನ ಬಡವರು ಮತ್ತು ಅನಾಥರಿಗೆ ಅನುಕೂಲ ಆಗಿತ್ತು ಆದರೆ ಮೂರು ವರ್ಷಗಳಿಂದ ನಿಂತಲೇ ನಿಂತಿದೆ ಒನ್ ನಾಟ್ ಏಟ್ ವೆಹಿಕಲ್ಗಳನ್ನು ಜಿಲ್ಲೆಯಲ್ಲಿ ಇರ್ತಕ್ಕಂಥವನ್ನೇ ಅಲ್ಲಿ ಒಂದು ಕೊಟ್ಟಿದ್ದರು ಡಿ ಎಚ್ ಓ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಪೇಂಟ್ ಎಲ್ಲ ಚೇಂಜ್ ಮಾಡಿ ಶ್ರದ್ಧಾಂಜಲಿ ವಾಹನ ಅಂತೇಳಿ ಬರೆದು ಅದನ್ನು ಜಿಲ್ಲಾ ಆಸ್ಪತ್ರೆ ಆ್ಯಂಡ್ ಓವರಿಗೆ ಕೊಟ್ಟಿದ್ವಿ ಆ ಗಾಡಿಗಳು ಭಾಳ ದಿವಸ ನಡೀಲಿಲ್ಲ ಅದು ಸಾರ್ವಜನಿಕರಿಗೆ ಅಚ್ಚಿ ಅಷ್ಟೇನು ಉಪಯೋಗ ಆಗಿಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಒನ್ ನಾಟ್ ಏಟ್ ವೆಹಿಕಲನ್ನು ನಮಗೆ ರಾಜ್ಯ ಮಟ್ಟದಿಂದ ಕೊಟ್ಟಿದ್ದೇ ಆದಲ್ಲಿ ನಾವು ಸುಜಜ್ಜಿತವಾಗಿ ಬಳಸ್ಕೊಂಡು ನಾವು ಶ್ರದ್ಧಾ ಸಾರ್ವಜನಿಕರಿಗೆ ಈಗಲೂ ನಾವು ಸೇವೆ ನೀಡಲಿಕ್ಕೆ ಬಹುತೇಕ ರಾಜ್ಯದಲ್ಲಿ ಶ್ರದ್ದಾಂಜಲಿ ವಾಹನ ಬಂದ್ ಆಗಿದೆ ಏನಾದರೂ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಶ್ರದ್ದಾಂಜಲಿ ವಾಹನ ನೀಡಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಫಕೀರಯ್ಯ ಪಬ್ಲಿಕ್ ಟಿವಿ ಹಾವೇರಿ